ಕೋವಿಡ್ 19 ಹತೋಟಿಗೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ನಿಯಮ ಪಾಲನೆ ಮಾಡುವ ಮೂಲಕ ಕರೋನಾ ತಡೆಗಟ್ಟಲು ಎಲ್ಲರೂ ಸಕ್ರಿಯವಾಗಿ ಮನೆಯಲ್ಲಿ ಇರಬೇಕೆಂದು ಶಾಸಕ ದುರ್ಯೋಧನ ಐಹೊಳೆ ಹಾಗೂ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಚುಕ್ಕೋಡಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಿದರು. ಬುಧವಾರ ತಾಲೂಕಿನ ಹತ್ತರವಾಟ್, ವಡ್ರಾಳ್, ಜೈನಾಪುರ್ ಮತ್ತು ಖರೋಶಿ ಗ್ರಾಮಗಳಿಗೆ ತೆರಳಿ ಕೊರೋನಾ ವೈರಸ್ ತಡೆಗಟ್ಟುವ ಮಾರ್ಗೋಪಾಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮನೆಯಲ್ಲಿ ಇದ್ದುಕೊಂಡು ಕೊರೋನಾ ವೈರಸ್ ಹೋಗಲಾಡಿಸಬೇಕು, ಮನೆಯಿಂದ ಹೊರಬಂದರೆ ಮಾಸ್ಕ್ ಧರಿಸಬೇಕು, ಯಾರೂ ರೋಗವನ್ನು ಅಲಕ್ಷ್ಯ ಮಾಡಬಾರದು ಎಂದರು. ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಇರ್ಬೋದು, ತಾಲೂಕಾ ನಮ್ಮ ರೆವಿನ್ಯೂ ಅಧಿಕಾರಿಗಳು ಇರ್ಬೋದು, ಅಥವಾ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ದವ್ರು, ಇವತ್ತು ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ನಮ್ಗೆ ಹೇಳ್ಕೊತ ಬರೋದಂದ್ರೆ ಅವ್ರು ಬರೀ ಸೈರನ್ ಕೇಳಿದೆಯಪ್ಪ ಒಳಗೆ ಹೋದ್ ಹೋದ್ವಿ ಪೊಲೀಸ್ ಸ್ಟೇಷನ್, ಪೊಲೀಸ್ ಸೈರನ್ ಕೇಳಿದೆ ಅಂದ್ರೆ ಒಳಗೆ ಓಡಿ ಹೋದ ಮತ್ತು ಬಂದಂಥವ್ರು ಹೊರಗೆ ಹೋಗಿ ಕೊಡೋದ, ಇದಕ್ಕೇನು ಅರ್ಥ ಉಳಿದಿಲ್ಲ ಅಂದರೆ ನೀವು ಅವ್ರ ಸಲುವಾಗಿ ಮಾಡಾಕಿದ್ದೀರಣ್ಣ, ಯಾರೇ ಪೊಲೀಸ್ ಅಧಿಕಾರಿ ಸಲುವಾಗಿ ನೀವು ಮಾಡಾಕಿದ್ದೀರಣ್ಣ, ನಿಮಗೆ ಮೊದಲು ಅದು ಯಾರು ಇದನ್ನೇನು ಪಾಲಿಸೋದಿಲ್ಲ, ಮೊದಲು ವೈರಸ್ ಅಟ್ಯಾಕ್ ಮಾಡೋದು ಅವ್ರಿಗೆ, ಅವ್ರು ಬಂದ ನಂತರ ಅವ್ರ ಕುಟುಂಬದವ್ರಿಗೆ ಹತ್ತಿದ್ದು, ಅವ್ರ ಕುಟುಂಬದವ್ರು ಬಂದಾಗ ಗಲ್ಯಾಗ ಹತ್ತಿದ್ದು, ಗಲ್ಯಾಗ ನಂತರ ಊರಿಗೆ ಹತ್ತಿದ್ದು, ಊರ ನಂತರ ಬೇರೆ ಊರಿಗೆ ಹೋಗಿ, ಆದರೆ ಮೊದಲು ಅಟ್ಯಾಕ್ ಹೋಗೋದು ಅವ್ರಿಗೆ ಅನ್ನೋದು ಅವ್ರು ತಮ್ಮಟ್ಟಿಗೆ ತಾವು ಸ್ವತಃ ತಿಳ್ಕೊಳ್ಬೇಕು. ಇವತ್ತು ಯಾವುದೋ ಇದು ಕಾಯ್ದೆ ಇಲ್ಲ, ಕಾನೂನು ಇಲ್ಲ, ಅಥವಾ ಒತ್ತಡ ಇಲ್ಲ, ಅಥವಾ ನಿಯಮ ಇಲ್ಲ, ಇದು ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಜೀವನ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಬೇಕಾದ್ರೆ ನೀವು ಮನೆಯಲ್ಲಿರಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಆದ ಕಾರಣ ಯಾರಿಗೂ ಯಾರು ಜನರು ಹೇಳೋದು ಬೇಡ, ನಮ್ಗೆ ಯಾರು ಡಿಪಾರ್ಟ್ಮೆಂಟ್ದವ್ರು ಹೇಳೋದು ಬೇಡ, ಯಾರು ಹೇಳೋದು ಬೇಡ, ನಮ್ಮೆಲ್ಲ ಊರು ಜನರಿಗೆ ವಿನಂತಿಯನ್ನು ತಮ್ಮಟ್ಟಿಗೆ ತಾವು ಮಾಡ್ಕೋಬೇಕು. ಇದು ನಮ್ಮ ಸಲುವಾಗಿ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು, ಇದೇನು ಬೇರೆದವ್ರ ಸಲುವಾಗಿ ಅಲ್ಲ. ಅಥವಾ ಇಲ್ಲಿ ಕೂತವ್ರು ಎಲ್ಲರೂ ಅಧಿಕಾರಿಗಳು ಡ್ಯೂಟಿ ಮಾಡೋದಂದ್ರೆ 10ರಿಂದ 5ಕ್ಕೆ ಬಂದು ಸುಮ್ಮ ಆಫೀಸ್ನಾಗ ಕೂತು ಸುಮ್ಮ ಒಂದು ಕಡೆ ಬಂದು ಹೋಗ್ಬೋದು. ಇವತ್ತು ಸ್ಕೀಮ್ಗಳು ಕೂಡ ಕೊಟ್ಟರು, ರೇಷನ್ ಎರಡು ತಿಂಗಳು ಫ್ರೀ ಕೊಟ್ಟರು, ಅಥವಾ ದುಡ್ಡು ಯಾರಿಗಿರೋ ದುಡ್ಡು ಜಮಾ ಮಾಡಿರಿ, ನಮ್ಮ ಜಾಬ್ ಕಾರ್ಡ್ದವ್ರು ದುಡ್ಡು ಜಮಾ ಮಾಡಿದ್ರು, ಕಟ್ಟಡ ಕಾಮಗಾರಿಗೆ ದುಡ್ಡು ಜಮಾ ಮಾಡಿದ್ರು, ರೈತರಿಗೆ ದುಡ್ಡು ಜಮಾ ಮಾಡಿದ್ರು, ಅದನ್ನು ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಜನರು ಅಂದ್ರೆ ಒಮ್ಮಿಂದ ಒಮ್ಮೆಲೆ ರೇಷನ್ ಆಗಿ ನಿಮ್ಮದು ಎಲ್ಲರೂ ಬಂದಿಲ್ಲದ, ಅಥವಾ ಬ್ಯಾಂಕಿಗೆ ಎಲ್ಲರೂ ಒಮ್ಮಿಲೆ ರೇಷನ್ ಮಾಡೋದು, ಇದು ಕೂಡ ಆಗಬಾರ್ದು. ಇದು ಕೂಡ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುತ್ತೆ. ಯಾವಾಗ ಅಡ್ತಿದ್ದೆ ಅವಾಗ ಈಗ ರೇಷನ್ ನಿಮ್ಮ ಹೆಸರಲ್ಲೇ ಬಂದಿದ್ದೀನಿ, ದುಡ್ಡು ನಿಮ್ಮ ಹೆಸರಲ್ಲೇ ಜಮಾ ಆಗಿದ್ದಾವೆ, ಅದೇನು ಬೇರೆದವ್ರು ಯಾರು ತಗೊಳಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಹೆಸರಲ್ಲೇ ಇರ್ತಾವೆ ಯಾವಾಗಿದ್ರು ಕೂಡ. ಆದ ಕಾರಣ ಈ ಒಂದು ಒಳ್ಳೆಯ ದೃಷ್ಟಿಯಿಂದ ನಾವು ಜನ ಪಾಲನೆ ಮಾಡಿದ್ದಾದ್ರೆ ಇವತ್ತು 3ನೇ ತಾರೀಕು ನಕ್ಕಿನ ವೈರಸ್ ಇಲ್ಲಿ ಹರಡಬಾರ್ದು ಅಥವಾ ಇಲ್ಲಿ ಹೊರಬಹುದು. ಆದ ಕಾರಣ ಇದು ಯಾರ ಕೈಯಾಗಿದೆ, ತಮ್ಮ ಕೈಯಲ್ಲಿ ಅದ, ಆದ ಕಾರಣ ಒಳ್ಳೆ ರೀತಿಯಿಂದ ಪಾಲಿಸ್ಬೇಕಂತ ನಾನು ಮತ್ತೊಮ್ಮೆ ಹೇಳಿ. ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ಕರೋನಾ ನಿಯಂತ್ರಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬದ್ಧವಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ಹಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಇನ್ನು 18 ದಿನಗಳ ಕಾಲ ಮನೆಯಲ್ಲಿ ಇರಬೇಕು. ದಿನಸಿ ವಸ್ತುಗಳ ಕೊರತೆಯಾಗದಂತೆ ನಾವು ನೋಡಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ಮತ್ತೆ ಈಗಾಗಲೇ ಶಿಂದೆ ಸರ್ ಒಂದು ಹೇಳಿದ್ರು, 3 ಮಾಸ್ಕನ್ನ ತಾವು ಉಪಯೋಗ ಮಾಡ್ಬೇಕಂತೇವೆ. ಈಗಾಗಲೇ ನಾವು ಕೆಲವು ಕೊಟ್ಟೆವು, ಎಂ ಪಿ ಅವರು ಕೆಲವು ಕೊಟ್ಟರು, ಏನದೇನು ಆಗಕ್ಕೆ ಸಾಧ್ಯ ಇಲ್ಲ. ಅಂತ ಈಗ ಒಬ್ಬೊಬ್ರಿಗೆ 3 ಮಾಸ್ಕ್ ಬೇಕಂತಂದ್ರೆ ಅಲ್ಲಿ ನಾವು ಮಂಡಿ ನೀವು ಮಾಸ್ಕ್ ಹೊಲಿಸ್ಕೊಡ್ರಿ, ಸ್ಯಾನಿಟೈಸರ್ ಕೊಡ್ರಿ ಅಂತ ಹೇಳಿ ಹೋಗಿದ್ದೀವಿ, ಕೊಟ್ಟದ್ರೆ ಆದರೂ ಕೂಡ 3 ಅನುಕೂಲ ಇನ್ನೂ ಕೊಡಬೇಕಾಗ್ತೈತಿ. ಅದಕ್ಕೆ ನೀವು ಯಾವ್ಯಾವ್ರಿಗಿನ ಹೇಳ್ತಾನೋ ತಾವು ಆದೇಶ ಮಾಡಬೇಕು. ಪಂಚಾಯತಿಗೆ ಎಷ್ಟೇ ಖರ್ಚು ಬರಲಿ, ಅದಕ್ಕೆ ಎಲ್ಲರಿಗೂ ಒಂದೊಂದು 3 ಮಾಸ್ಕ್ ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟ ಅದಕ್ಕೆ ತಾವು ಮೇಂಟೈನ್ ಮಾಡಬೇಕಾಗ್ತೈತಿ. ಅದಕ್ಕೆ ಈಗಾಗಲೇ ನಿನ್ನೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈಗಾಗಲೇ ಮೇ 3ನೇ ತಾರೀಕು ತನಕ ಲಾಕ್ಡೌನ್ ವಿಸ್ತರಣೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಸ್ವಾಗತ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಇಷ್ಟು ಅವ್ರು ಈಗ ವಿದ್ಯುತ್ ನಿರ್ಧಾರ ತೊಗೊಂಡ್ರೂ ನಾವು ಇನ್ನೂ ಪಾಲನೆ ಮಾಡೋಕೆ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಕಳ್ಕೊಳ್ಳಿ ವಿನಂತಿ ಏನಂದ್ರೆ, ಅವರು ಏನು ವಿದ್ಯುತ್ ನಿರ್ಧಾರ ತೊಗೊಂಡಾರೋ ಅದಕ್ಕೆ ನಾವು ಅವ್ರಿಗೆ ಸ್ವಾಗತ ಮಾಡಬೇಕು, ಅವ್ರಿಗೆ ನಾವು ಬೆಂಬಲ ಸೂಚಿಸಬೇಕು. ನಮ್ಮ ಜೀವ ಸಲುವಾಗಿ ಅವ್ರು ಮಾಡಿದ್ದಾರೆ, ಅವ್ರ ಜೀವ ಸಲುವಾಗಿ ಅಲ್ಲ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುಭಾಷ್ ಸಂಪಗಾಮಿ, ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ವಿ ಶಿಂದೆ, CDPO ದೀಪಾ ಕಾಳೆ, ಧುರಿಣರಾದ ಮಹೇಶ್ ಬಾತೆ, ಅಶೋಕ್ ಹರಗಾಪುರೆ, ರಾಜು ಹಿರೇಕುಡಿ, ವಿಜಯ್ ಕೋಟಿವಾಲೆ, ಸಂಜು ಕಾಂಬ್ಳೆ, CPI RR ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.